ದೊಡ್ಡಬೆಟ್ಟಹಳ್ಳಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಿರಾಶ್ರಿತರ ಕೇಂದ್ರವನ್ನಾಗಿ ಪರಿವರ್ತಿಸುತ್ತಿರುವ ಯಲಹಂಕ ಶಾಸಕ ನಡೆಗೆ ಆಮ್ ಆದ್ಮಿ ಪಾರ್ಟಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬೆಂಗಳೂರು ಎಎಪಿ ಉಪಾಧ್ಯಕ್ಷರಾದ ಬಿಟಿ ನಾಗಣ್ಣ, ಯಲಹಂಕ ವಿಧಾನಸಭಾ ಕ್ಷೇತ್ರದ ದೊಡ್ಡಬೆಟ್ಟಹಳ್ಳಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರವು 3.5 ವರ್ಷಗಳಿಂದ ಮುಚ್ಚಲ್ಪಟ್ಟಿತ್ತು. ಸ್ಥಳೀಯರ ಅಪೇಕ್ಷೆಯಂತೆ ಆಮ್ ಆದ್ಮಿ ಪಾರ್ಟಿಯು ಇದನ್ನು ಬಿಬಿಎಂಪಿ ಅಧಿಕಾರಿಗಳ ಗಮನಕ್ಕೆ ತಂದು ಆರೋಗ್ಯ ಕೇಂದ್ರವನ್ನು ಪುನರಾರಂಭಿಸಬೇಕು ಎಂದು ಒತ್ತಾಯಿಸಿತ್ತು. ಪಾಳು ಬಿದ್ದಿದ್ದ ಕಟ್ಟಡವನ್ನು ಸ್ವಚ್ಛಗೊಳಿಸಿ ಕೊಟ್ಟಿದ್ದೆವು. ಆದರೆ ಈಗ ಆರೋಗ್ಯ ಕೇಂದ್ರವನ್ನು ತೆರೆಯುವ ಬದಲು ಅದನ್ನು ನಿರಾಶ್ರಿತರ ಕೇಂದ್ರವನ್ನಾಗಿ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜಾಯಿಂಟ್ ಕಮಿಷನರ್ಗೆ ಆದೇಶ ಹೊರಡಿಸಿದರಂತೆ. ಹಾಗಾಗಿ ಈ ಪ್ರಾಥಮಿಕ ಕೇಂದ್ರ ಸುಮಾರು 3 ವರ್ಷದಿಂದ ಮುಚ್ಚಿದೆ, ಯಾರಿಗೂ ಸಹ ಗೊತ್ತಿಲ್ಲ, ಇದನ್ನು ಬಳಕೆನೇ ಮಾಡಿಲ್ಲ. ಆದರೆ ಶಾಸಕರು ಮೊನ್ನೆ ನಡೆದಂಥ ಎಲ್ಲ ವ್ಯಾಕ್ಸಿನೇಷನ್ ಸಮಯದಲ್ಲಿ ಬೀದಿನಲ್ಲಿ ಪೆಂಡಲ್ ಹಾಕ್ಬಿಟ್ಟು ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ. ನಮ್ಮದೇ ಸ್ವಂತ ಬಿಲ್ಡಿಂಗ್ಗಳಿದ್ದಾಗ ಇಂಥ ಬಿಲ್ಡಿಂಗ್ಗಳನ್ನ ಬಳಸ್ಕೊಳ್ಳೋದ್ರೆ ಅದು ಭಾಳ ವಿಪರ್ಯಾಸ. ಮತ್ತು ಇವತ್ತು ನಿರಾಶ್ರಿತ ಕೇಂದ್ರ ಅವಶ್ಯಕತೆನೇ ಇಲ್ಲ ಆ ಕ್ಷೇತ್ರದಲ್ಲಿ, ಅದಕ್ಕೆ ಬೇಕಾದಷ್ಟು ಜಾಗಗಳಿದೆ ಮಾಡ್ಬೋದು. ಆದರೆ ಪ್ರಾಥಮಿಕ ಕೇಂದ್ರ ಮುಚ್ಚಿ ನಿರಾಶ್ರಿತ ಕೇಂದ್ರ ಮಾಡೋದು ತುಂಬ ಸೋಜಿಗ ಅನಿಸುತ್ತೆ. ಯಾಕೆಂದರೆ ಇವತ್ತು ವಿಶ್ವಮಟ್ಟದಲ್ಲಿ ಈ ಕೋವಿಡ್ ಬಂದ ನಂತರ ಯಾವ ಹಾಸ್ಪಿಟ್ಲು ಸಹ ತಡ್ಕೊಳ್ಳೋಂಥ ಶಕ್ತಿನಲ್ಲಿಲ್ಲ. ಇನ್ನೂ ಅತಿ ಹೆಚ್ಚು ಹಾಸ್ಪಿಟ್ಲ್ಗಳನ್ನ ನಾವು ಕಟ್ಟಬೇಕಾದ ಸಮಯ ಬಂದಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನವರು ಸಹ ಒಂದು ಹೇಳಿಕೆ ಬಿಡುಗಡೆ ಮಾಡಿ ಎಲ್ಲ ದೇಶಗಳು ಸಹ ಆರೋಗ್ಯಕ್ಕೆ ಸಪ್ರೇಟ್ ಬಜೆಟ್ನ ಮೀಸಲಿಡಬೇಕಾಗಿ ಬರ್ಬೋದು ಮುಂದೊಂದು ದಿವಸ ಅಂತ ಒಂದು ಈಗಾಗಲೇ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಇರುವಂಥ ಆರೋಗ್ಯ ಕೇಂದ್ರನ ಮುಚ್ಚುವಂಥ ಶಾಸಕರನ್ನ ನೋಡಿ ನಾವು ಇವರಿಗೆ ಬಹುಶಃ ಒಂದು ನೊಬೆಲ್ ಪ್ರಶಸ್ತಿನ ಕೊಡಬೇಕಾಗಿ ಬರ್ಬೋದು ಅಂತ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರ ಇವತ್ತು ಅವ್ರಿಗೊಂದು ಎಚ್ಚರಿಕೆ ಗಂಟೆ ಬರ್ಸೋದಕ್ಕೋಸ್ಕರ ಮಾಧ್ಯಮದ ಮುಖಾಂತರ ಪ್ರೆಸ್ ಕಾನ್ಫರೆನ್ಸ್ ಕರೆದು ಹೇಳಿದ್ದೇವೆ. ಇದನ್ನು ಮುಚ್ಚಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆ ಗಂಟೆ ಕೊಡೋದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ.